ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯ ವಾರ್ಷಿಕ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ ಈ ವರ್ಷದಲ್ಲಿ 7ನೇ ತರಗತಿಯ ಶಿವ ಎಂಬ ವಿದ್ಯಾರ್ಥಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆ ಈ ವಿದ್ಯಾರ್ಥಿಗೆ ಮಾನ್ಯ ಮಂತ್ರಿಗಳಾದ ಪುಟ್ಟ ಷಣ್ಮುಖ ನಾಯ್ಡು ಅವರಿಂದ ಗೋಲ್ಡ್ ಮೆಡಲ್ ಹಾಗೂ ಸರ್ಟಿಫಿಕೇಟ್ ವಿತರಿಸಲಾಗುತ್ತದೆ ಸರ್ ಈ ಸರ್ಟಿಫಿಕೇಟ್ ನ ಕೌನ್ಸಿಲರ್ ಜಯಲಕ್ಷ್ಮಿ ಅವರ ಕೈಯಿಂದ ತಗೊಳ್ಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನೋಡಪ್ಪ ಹಂಗೆಲ್ಲ ಅನ್ನಬಾರದು ಅವರ್ ಮಿನಿಸ್ಟರ್ ಅವರ್ ಕೈಲಿ ಇಸ್ಕೋ ತಗೊಳ್ಳಪ್ಪ ನನಗೆ ಇಷ್ಟ ಇಲ್ಲ ಯಾಕೋ ನಾನು ಸ್ವಲ್ಪ ಮಾತಾಡಬೇಕು ಮಾತಾಡಕ್ಕೆ ನಮ್ಮ ದೇಶದಲ್ಲಿ ದುಡ್ಡು ಹಾಕೊಡಬೇಕು ಮಾತಾಡ ಹೋಗು ಈ ಮಿನಿಸ್ಟರ್ ಈ ಏರಿಯಾದಿಂದ ಗೆದ್ದೋದ ಮೇಲೆ ನಮಗೋಸ್ಕರ ಏನು ಮಾಡಿದ್ದಾರೆ ಆದರೆ ಕೌನ್ಸಿಲರ್ ಜಯಲಕ್ಷ್ಮಿ ಅವರು ದಿನ ಬೆಳಗ್ಗೆ ಬಂದು ನಮ್ಮೆಲ್ಲರನ್ನು ಮಾತಾಡಿಸಿ ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ ನೀವು ಅವತ್ತು ಓಟ್ ಕೇಳಕ್ಕೆ ಬಂದಾಗ ಕಾಸ್ ಕೊಡ್ತೀನಿ ಟಿವಿ ಕೊಡ್ತೀನಿ ಅಂದ್ರಿ ಆದರೆ ನಮ್ಮ ಅಣ್ಣಂದ್ರು ಅದ್ಯಾವುದು ಬೇಡ ಈ ಏರಿಯಾಗೆ ಕುಡಿಯಕ್ಕೆ ನೀರು ಕೊಡ್ಸಿ ಲೈಟ್ ಹಾಕ್ಸಿ ಆ ಹಾಳಾಗಿರೋ ರಸ್ತೆಗೆ ಟಾರ್ ಹಾಕ್ಸಿ ಈ ಬಿದ್ದೋಗಿರೋ ಸ್ಕೂಲ್ನ ರಿಪೇರಿ ಮಾಡ್ಸಿ ಅಂದ್ರು ಆದರೆ ಏನು ಮಾಡಲೇ ಇಲ್ಲ ಇಂತವರನ್ನ ನಾವ್ಯಾಕೆ ಗೆಲ್ಲಿಸಬೇಕು ಇವರು ಮಿನಿಸ್ಟರ್ ಆದ್ರು ಸರ್ಕಾರ ಓಡಾಡಕ್ಕೆ ಕಾರ್ ಕೊಡ್ತು ವಾಸಕ್ಕೆ ಮನೆನು ಕೊಡ್ತು ಆದರೆ ನಮಗೆ ಏನು ಸಿಕ್ತು ಮೂರು ನಾಮ ಮಾತ್ರ ಅದಕ್ಕೆ ಇಂತವರನ್ನ ನಾವು ಗೆಲ್ಲಿಸಬಾರದು ಸಮಾಜದ ಕಳಕಳಿ ಇರೋ ಜಯಲಕ್ಷ್ಮಿ ಅಂತವರಿಗೆ ಅಧಿಕಾರ ಸಿಗೋ ಹಾಗೆ ಮಾಡಬೇಕು ಹೋಗ್ಲಿ ನಮಗೆ ಬೋರ್ವೆಲ್ ಹಾಕ್ತಿರೋ ಹನುಮಂತಪ್ಪ ಅವರನ್ನಾದರೂ ಗೆಲ್ಲಿಸಬೇಕು ಸಾಯಬ್ರೇ ಏನು ಈ ತರ ಮಾತಾಡ್ತಾವ್ನೆ ಜನರ ಮುಂದೆ ನಮ್ಮ ಮರ್ಯಾದೆ ಏನಾಗ್ಬಿಡು ವೆರಿ ಗುಡ್ ಬಾಯ್ ಸೂಪರ್ ಶಿವ ಬೀದಿಯಲ್ಲಿ ಬಿದ್ದಿದ್ದ ನನ್ನ ಎತ್ಕೊಂಡು ಬಂದು ನನಗೆ ವಿದ್ಯೆ ಕೊಡಿಸಿದ್ರಲ್ಲ ನಮ್ಮ ಅಣ್ಣಂದ್ರು ಎಲ್ಲರೂ ನನ್ನ ಬೇವರ್ತಿ ಅನಾಥ ಅಂತ ಬೈತಿದ್ದಾಗ ಶಿವ ಅಂತ ಹೆಸರಿಟ್ರು ಅವ್ರಿಗೆ ಅನ್ನ ಇಲ್ಲದೆ ಇದ್ರು ನನಗನ್ನ ಹಾಕಿ ಮಲಗಿಸಿದ್ದಾರೆ ಅಂತ ರಾಜಕೀಯಕ್ಕೆ ಬರಬೇಕು ಜನಗಳ ಕಷ್ಟ ಏನು ಅಂತ ತಿಳಿಯೋ ಮನಸ್ಸು ಅವರಲ್ಲಿದೆ ಅದಕ್ಕೆ ಹೇಳಿದೆ ನಾನು ಚೆನ್ನಾಗಿ ಓದಿದ ಮೇಲೆ ಡಾಕ್ಟರ್ ಇಂಜಿನಿಯರ್ ಅಂತ ಆಗಕ್ಕೆ ಹೋಗದೆ ರಾಜಕೀಯಕ್ಕೆ ಬಂದು ಜನಸೇವೆ ದೇಶ ಸೇವೆ ಮಾಡಕ್ಕೆ ಆಸೆ ಪಡ್ತೀನಿ ಇದೇ ನನ್ನ ಕನಸು ಓದೋರು ಬಂದ್ರೇನೆ ನಮ್ಮ ದೇಶ ಉದ್ಧಾರ ಆಗೋದು ಇನ್ನೂ ಇಂತ ಮಿನಿಸ್ಟ್ರಿಗಳು ಇದ್ರೆ ನಮ್ಮ ಏರಿಯಾಕ್ ಬಂದ ಗತಿ ಎಲ್ಲ ಏರಿಯಾಕ್ಕೂ ಬರುತ್ತೆ ನಮ್ಮ ದೇಶ ಸರ್ವನಾಶ ಆಗುತ್ತೆ ಇಂತವ್ರ ವಿರುದ್ಧ ಹೋರಾಡಬೇಕು ಭಾರಿ ಬುದ್ಧಿವಂತ ಥೇಟ್ ಅಪೋಸಿಷನ್ ಪಾರ್ಟಿ ಲೀಡರ್ ತರನೇ ಮಾತಾಡ್ತಾನೆ ಅವನ ಆಸೆನು ಈಡೇರ್ಲಿ ತಗೋ ನೀನೇ ಅಂತ ಕೊಡು ತಗೋ ತಗೋ ಕೊಡು ಬಾಪ್ಪ ಥ್ಯಾಂಕ್ ಯು ಮೇಡಮ್ ವೆಂಕಟ ನನ್ನ ಜೊತೆಲೇ ಇದ್ಕೊಂಡು ನನಗೆ ಅಳ್ಳ ತೊಡ್ಬಿಟ್ಟು ನನ್ನ ಮೇಲೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಮಾಡಿದ್ದೀನಿ ಏನ್ ಮಾತು ಅಂತ ಆಡ್ತೀರಪ್ಪ ಜಿ ಬಾಲ ಎಲ್ಲಾದ್ರೂ ನಾಯಿನ ಅಳ್ಳಾಡ್ಸಕ್ ಆಯ್ತದ ಇನ್ನು ನಾಯಿ ಬೇಕಾದ್ರೆ ಬಾಲ ಅಳ್ಳಾಡಿಸಬಹುದು ಹೇಳಿ ಹಂಗಾದ್ರೆ ನಾನ್ ನಾಯಿ ಅಯ್ಯೋ ಹಂಗಲ್ಲ ಹೇಳಿದ್ದು ಲೋಕಾರೂಢಿ ಗಾದೆ ಮಾತು ಅವೆಲ್ಲ ಇರ್ಲಿ ಕಣಲ್ಲಿ ಆ ಬೋರ್ವೆಲ್ ಯಾರೋ ತೆಗ್ಸು ಅಂದಿದ್ ನಿನ್ಗೆ ಕಾಲು ಬೈರುವ ಅಪ್ಪಣೆ ಕೊಡಿಸ್ತಾ ನಾನು ತೆಗಿಸ್ತಾ ಇದ್ದೀನಿ ಎಲೆಕ್ಷನ್ ಇಲ್ಲಕ್ಕೆ ಇದೊಂದು ಹೊಸ ಪ್ಲಾನ್ ಏನಲ್ಲಿ ಅಲ್ಲ ಕಣಲೇ ಎಲೆಕ್ಷನ್ ಹತ್ರ ಬಂದಾಗ ಅಲ್ವೇನು ಬೋರ್ವೆಲ್ ತೆಗ್ಸೋದು ನಾನ್ ತೆಗಿಸ್ತೀನಿ ಅವಾಗ ಬೋರ್ವೆಲ್ ಅವಾಗ ಜನ ಓಟ್ ಹಾಕ್ತಾರೆ ನನಗೆ ಮೊದ್ಲ ಕೆಲಸ ನಿಲ್ಸಲೇ ಅಪ್ಪಾಜಿ ನಮ್ ತಾಯಿ ಸತ್ವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಕಾಲು ಬೈರವೈಸುರ ಒಂದ್ ಕಣ್ಣು ಇನ್ನೊಂದ್ ಕಣ್ಣೆ ನೀವು ನಿಮ್ ಮಾತೇನಾದ್ರೂ ಮೀರಕ್ಕಾಯ್ತಾ ನಂಬ್ಕೊಳ್ಳಿ ಮೀರಿದ್ರೆ ಬದುಕಿಲ್ಲ ಕಣಲೇ ಹುಷಾರು ಅಡ್ಡಡ್ಡ ಮಲ್ಕೊಳ್ತೇವೆ ನಾವೆಷ್ಟು ಕಷ್ಟಪಟ್ಟೆ ನೀರು ಬರುತ್ತಲ್ಲ ಅಂತ ಎಷ್ಟು ಸಂತೋಷ ಪಟ್ಟಿದ್ದೆ ಅಳ್ಬಡ ಕಣ ಪಾಂಡ್ರಂಗ ಸಮುದ್ರ ಮಾಡ್ಕೊ ನಮ್ ಕನ್ಸೆಲ್ಲ ಹಾಳಾಗೋಯ್ತು
ಹೋದ್ರು ಅರ್ಧ ಗಂಟೆ ವಾಪಸ್ ಬಂದ್ಬಿಡ್ತಾ ಇದ್ದ. ಹೇಳೋಗ್ಲಿಲ್ವಾ ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಅಯ್ಯಯ್ಯೋ ಇದು ಗಂಟು ಸೈಕಲ್ ಶಿವಂದು ಈ ಬ್ಯಾಗ ಒಂದೇನೆ ಚಪ್ಪಲಿನ ಒಂದೇ ಶಿವ ಶಿವ ಒಳಗಡೆ ಕೇಳಿಸ್ತಾನೆ ಶಿವ ಶಿವ ಒಳಗಡೆ ಇರೋ ಇದನ್ನು ಬಿದ್ದೋಗ್ಬಿಟ್ಟಿದ್ದಾನೆ ಶಿವ ಶಿವ ಒಂದ್ ಪ್ರಾಣ ಹೋಗ್ತಾ ಇದ್ದಾರೆ ಒಳ್ಳೆ ಬಾವಿಲಿ ಒಂದ್ ಮಗು ಬಿದ್ದಿದೆ ಗೊತ್ತಾಗಲ್ವಾ ಬೇಗ ಬನ್ನಿ ಸ್ವಲ್ಪ ಇರಿ ನಿಮಿಷ ಕಾಲ್ ಮಾಡ್ತೀನಿ ಹಲೋ ಅಪ್ಪಾಜಿ ನಿಧಾನ ಮಾಡಲಿ ಆ ಟಿವಿನವ್ರು ಬರ್ಲಿ ತಡಿಯೋ ಅಯ್ಯೋ ಅಷ್ಟಲ್ಲ ಆ ಮಗ ಸತ್ತೋಯ್ತದೆ ಆ ಕೊಳವೆ ಬಾವಿಲಿ ಬಿದ್ದಿರೋಣೋ ನಿನ್ನ ಮಗನ ಅಥವಾ ಈ ಸರ್ಕಾರದವ್ರು ಏನ ಕಿರೀಟ ಇಕ್ತಾರ ಅಲ್ಲಲ್ಲಿ ಅಲ್ಕಟ ಈ ರಾಜಕಾರಣ ಅನ್ನೋದು ದುಡ್ಡು ಪಬ್ಲಿಸಿಟಿ ವರ್ಷಕ್ಕೆ ನಮ್ ಪಕ್ಷ ನಾವು ಅಧಿಕಾರಕ್ಕೆ ಬರ್ಬೇಕು ಬೇಡ ಅಲ್ಲಲ್ಲಿ ಸೀಟ್ ಗ್ಯಾರಂಟಿ ಮಾಡ್ಕೋಬೇಕು ಇದಕ್ಕೆಲ್ಲ ಏನ್ ಬೇಕು ಪಬ್ಲಿಸಿಟಿ ಬೇಕು ನಾವು ಮಾಡೋ ಸೇವೆ ಏನು ಅಂತ ಪ್ರತಿಯೊಂದು ಜನಕ್ಕೂ ತಿಳಿಬೇಕು ನೋಡು ಸರಿ ಅದೇನ್ ಮಾಡ್ತಿರೋ ಬೇಗ ಫೋನ್ ಆದ್ರೂ ಮಾಡಿ ತಡಿಯೋ ತಡಿಯೋ ಇತ್ತೀಚಿನ ದಿನಗಳಲ್ಲಿ ಹೀಗ್ ನಡೀತಾ ಇರ್ಬೋದು ಆದ್ರೆ ಬಹಳ ಮೊದಲಿನಿಂದ ಕೂಡ ಈ ತರದ ನಡೀತಾನೇ ಬಂದಿದೆ ಸುಮ್ಮನೆ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ನಾನ್ ತಾನೇ ಏನಂತ ಉತ್ತರಿಸ್ಲಿ ನಿಮ್ಗೆ ಆ ಹುಡುಗ ಸಾಯ್ಲಿ ಅಂತ ನನಗೇನಾದ್ರೂ ಆಸೆ ನೋಡಿ ಗುಜರಾತ್ ಅಲ್ಲಿ ಭೂಕಂಪ ಆಯ್ತು ಲಕ್ಷಾಂತರ ಜನ ಸತ್ರು ಸುನಾಮಿ ಆಯ್ತು ಲಕ್ಷಾಂತರ ಜನ ಸತ್ರು ಇವಕ್ಕೆಲ್ಲ ಸರ್ಕಾರ ಅಂತ ಹೊಣೆ ಮಾಡಕ್ಕಾಗ್ತೇನ್ರಿ ನೀವು ನೀವೇ ಸ್ವಲ್ಪ ಯೋಚನೆ ಮಾಡಿ ಈ ಮಗುನ ಉಳಿಸೋದಕ್ಕೆ ನಾವೇ